ನಾವು ತುಂಬ ಸತಿ ವಿಡಿಯೋಗಳಲ್ಲಿ ನೋಡಿರ್ಬೋದು, ಕೆಲವು ಜನಗಳು ದೇವಸ್ಥಾನಕ್ಕೆ ಯಾವ ಕಾರಣಕ್ಕೆ ಹೋಗಿರ್ತಾರೋ ಅದು ನಮಗೆ ಗೊತ್ತಿಲ್ಲ, ಅಲ್ಲಿ ಹೋಗಿ ತೀರ್ಥ ಕೊಟ್ಟಾಗ ಕೈಗೆ ತೀರ್ಥ ತಗೊಂಡು ಹಿಂಗೆ ಮೆಲ್ಲ ಹಿಂದಕ್ಕೆ ಚೆಲ್ಲೋದನ್ನು ನೋಡಿದ್ದೀವಿ. ಇನ್ನು ಕೆಲವು ಸತಿ ನಾವು ನೋಡ್ತೀವಿ, ನಮ್ಮ ಸರ್ಕಲ್ಗಳಲ್ಲೇ ನೋಡಿರಬಹುದು, ನಾವು ವಿದೇಶಗಳಲ್ಲಿ ಅನೇಕ ವರ್ಷ ಇದ್ದುಬಿಟ್ಟು ಬಂದು ದೇವಸ್ಥಾನ ನೀರು ಕೊಟ್ಟರೆ ಅಯ್ಯೋ ಇಲ್ಲಪ್ಪ ಇನ್ಫೆಕ್ಷನ್ ಬಂದ್ಬಿಡುತ್ತೆ ತೀರ್ಥ ಕುಡಿದ್ರೆ, ಯಾಕೆಂದರೆ ನೀರು ಬಾಯ್ಲ್ ಮಾಡಿರೋದಿಲ್ಲ ಅದಕ್ಕೋಸ್ಕರ ಇನ್ಫೆಕ್ಷನ್ ಬರುತ್ತೆ, ಆ ನೀರು ಕೊಳಪಾಗಿರುತ್ತೆ, ಅದಕ್ಕೆ ಬಿಸ್ಲರಿ ನೀರು ಹಾಕಿರೋದಿಲ್ಲ ಅದು ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಒಂದು ನಿಮಿಷನ ಗಮನಿಸಿ ಯೋಚನೆ ಮಾಡಿ, ದೇವರಿಗೆ ಕೊಡುವಂಥದ್ದನ್ನು ಹಿಂದೂಗಳು ಯಾವತ್ತು ತನಗೆ ಏನು ಸಿಗುತ್ತೋ ಅದು ಶ್ರೇಷ್ಠವಾಗಿರೋದನ್ನು ಕೊಡ್ತಾನೆ. ತೀರ್ಥವನ್ನು ಮಾಡಬೇಕಾದ್ರೆ ಪ್ರತಿಯೊಂದು ದೇವಸ್ಥಾನಕ್ಕೂ ಅದೇ ಆದಂತಹ ಒಂದು ಕಲ್ಯಾಣಿ ಇರುತ್ತೆ. ಆ ದೇವಸ್ಥಾನದ ಕಲ್ಯಾಣಿಯಲ್ಲಿ ಯಾರೊಬ್ಬರೂ ಹೋಗೋದಕ್ಕೆ ಪರ್ಮಿಷನ್ ಇಲ್ಲವೇ ಇಲ್ಲ. ದೇವರ ಅಭಿಷೇಕಕ್ಕೆ ನೀರು ತೆಗೆದುಕೊಳ್ಳೋಕ್ಕೆ ಹೋಗುವ ಅರ್ಚಕರು ಮಾತ್ರ ಅಲ್ಲಿಗೆ ಹೋಗೋದಿದೆ. ಇಲ್ಲ ಆ ಥರ ಇಲ್ಲ ಅಂತಂದರೆ ಅದು ನಮ್ಮ ವಿಪರ್ಯಾಸ, ದುರದೃಷ್ಟ. 100 ವರ್ಷಗಳಿಂದ ಅಥವಾ ಕಡೆಯ 1947 ಕೂಡ ನಂತರ ಕೂಡ ನಾವು ಯೋಚನೆ ಮಾಡ್ಬೋದು ದೇವಸ್ಥಾನಗಳು ಅತ್ಯಂತ ಹೀನವಾಗಿದೆ ಅಂತಂದರೆ ಕಾರಣ ಸರ್ಕಾರ ಅದರ ಬಗ್ಗೆ ತೋರಿಸ್ತಿರೋ ನಿರ್ಲಕ್ಷ್ಯದಿಂದ. ಕಲ್ಯಾಣಿ ಕೆಟ್ಟದ್ದಲ್ಲ, ಹಿಂದೂ ಶಾಸ್ತ್ರವೂ ಕೆಟ್ಟದ್ದಲ್ಲ, ಅದನ್ನು ಶುಚಿಯಾಗೇ ಇಟ್ಕೋಬೇಕು ಅಂತನ್ನೋದು ಸರ್ವವಿಧಿತವಾಗಿದೆ, ಶಾಸ್ತ್ರದಲ್ಲಿ ಲಿಖಿತವಾಗಿದೆ. ಕಡೆಗೆ ಕಲ್ಯಾಣಿ ಇಲ್ಲ ಅಂತಂದರೆ ನದಿಗಳಲ್ಲಿ ಹೋಗಿ ನೀವು ತೀರ್ಥಕ್ಕೆ ನೀರು ತೆಗೆದುಕೊಂಡ್ರು ನದಿಯ ಒಂದು ಭಾಗ ಇದೆಯಲ್ಲ ಅದು ದೇವಸ್ಥಾನಕ್ಕೆ ಮೀಸಲಾಗಿರುತ್ತೆ, ಅಲ್ಲಿ ಯಾರು ಹೋಗೋ ಹಾಗೆ ಇಲ್ಲ ಆ ಜಾಗದಲ್ಲಿ. ಬರೀ ಅರ್ಚಕರು ಹೋಗಿ ಬೆಳ್ಳಿ ಪಾತ್ರೆಯಲ್ಲಿ, ಅಲ್ಲಿ ಯೋಚನೆ ಮಾಡಿ, ಬೆಳ್ಳಿನಲ್ಲೇ ನೀರನ್ನು ತೆಗೆದುಕೊಂಡು ಬರೋದು. ಬೆಳ್ಳಿ ಯಾವತ್ತು ನೀರಿನಲ್ಲಿ ಇರುವ ಅನೇಕ ರೋಗಾಣುಗಳನ್ನು ಸಾಯಿಸುತ್ತೆ. ಸೊ ರೋಗಾಣುಗಳನ್ನೆಲ್ಲ ಸಾಯಿಸ್ಕೊಂಡು ತಂದಿರುವಂತಹ ಈ ನೀರು ಬೇರೆ ಯಾವುದೇ ಬಾಟಲ್ಡ್ ನೀರಿಗಿಂತನೂ ಖಂಡಿತವಾಗಲೂ ಶುದ್ಧವಾಗಿರೋದು. ಇದು ಒಂದು. ಎರಡನೇ ವಿಷಯ ಯೋಚನೆ ಮಾಡಿ, ತೀರ್ಥದಲ್ಲಿ ಏನು ಹಾಕಿರ್ತಾರೆ ಹೇಳಿ? ಪಚ್ಚ ಕರ್ಪೂರ ಹಾಕಿರ್ತಾರೆ. ಈ ಸಿಹಿಯ ರುಚಿಯನ್ನು ಕೊಡುವ ಪಂಚ ರುಚಿಗಳಿದೆಯಲ್ವ, ಏಲಕ್ಕಿ, ಜಾಯಿಕಾಯಿ, ಜಾಪತ್ರೆ, ಲವಂಗ, ಆನಂತರ ಪಚ್ಚ ಕರ್ಪೂರ. ಈ ಪಚ್ಚ ಕರ್ಪೂರ ವಾಸನೆ ಎಷ್ಟು ಆನಂದವನ್ನು ಕೊಡುತ್ತೆ ಅಂತಂದರೆ, ಆ ತೀರ್ಥವನ್ನು ಯಾರೇ ಕುಡಿಲಿ, ನೀವು ಯಾರೇ ಮತದವರೇ ಆಗಿರಲಿ, ಪ್ರತಿಯೊಬ್ಬರಿಗೂ ಅದು ಆಹ್ಲಾದಕರವಾದ ಒಂದು ಅನುಭವವನ್ನು ಈ ಪಚ್ಚ ಕರ್ಪೂರ ಕೊಡುತ್ತೆ, ಮನಸ್ಸಿಗೆ ಖುಷಿಯನ್ನು ಕೊಡುತ್ತೆ. ಆನಂತರ ಏನು ಮಾಡುತ್ತೆ ಈ ಪಚ್ಚ ಕರ್ಪೂರ, ಇದು ಹಸುವನ್ನು ಉದ್ದೀಪನೆ ಮಾಡುತ್ತೆ. ಅದಕ್ಕೋಸ್ಕರನೇ ತೀರ್ಥವನ್ನು ಮೊದಲು ಕೊಡೋದು, ಆಮೇಲೆ ಘನ ಆಹಾರವಾದ ಬೇರೆ ಪ್ರಸಾದವನ್ನು ಕೊಡೋದು. ಈ ತೀರ್ಥವನ್ನು ತೆಗೆದುಕೊಂಡ ಮೇಲೆ ಹಸಿವು ಉದ್ದೀಪನೆ ಆಗುತ್ತೆ. ಅದರ ಜೊತೆಗೆ ನಾವು ಇನ್ನೇನೋ ಆಹಾರಗಳನ್ನ ತಿಂದು ಜೀರ್ಣ ಆಗಿಲ್ಲ ಅಂತ ಇದ್ದಾಗ ಅಜೀರ್ಣವಾಗಿರೋ ಆಹಾರಗಳಿಂದ ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗುತ್ತೆ. ಪಚ್ಚ ಕರ್ಪೂರ ಆ ಫ್ರೀ ರ್ಯಾಡಿಕಲ್ಸನ್ನು ದೇಹದಿಂದ ತೆಗೆಯೋಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ, ಪಚ್ಚ ಕರ್ಪೂರದ ಜೊತೆಗೆ ತೀರ್ಥಗಳಲ್ಲಿ ತುಳಸಿ ಇದ್ದೇ ಇರುತ್ತೆ. ತುಳಸಿ ಇಲ್ಲದೇ ಇರುವಂತಹ ತೀರ್ಥ ಭಾರತದ ಯಾವ ದೇವಸ್ಥಾನದಲ್ಲೂ ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ತುಳಸಿಯ ವಿಷಯನ ಹೇಳಲೇಬೇಕಾಗಿಲ್ಲ, ನಿಮಗೆಲ್ರಿಗೂ ಚೆನ್ನಾಗಿ ಗೊತ್ತು. ಆ್ಯಂಟಿಫಂಗಲು, ಆ್ಯಂಟಿವೈರಲ್ಲು, ಆ ಥರದ 100 ಗುಣಗಳಿರೋದು ಒಂದೇ ಅಲ್ಲ, ಕೆಮ್ಮು ನೆಗಡಿಯನ್ನು ವಾಸಿನೂ ಮಾಡುತ್ತೆ, ಪ್ರಿವೆಂಟೂ ಮಾಡುತ್ತೆ. ನೋಡಿ, ನೀವು ಏನು ಒಂದು ಕೆಮ್ಮು ನೆಗಡಿಗೆ ಒಂದು ಔಷಧಿನ ತೆಗೆದುಕೊತೀರಲ್ಲ, ಅದು ಈ ತೀರ್ಥದ ಶತಶತಮಾನಗಳಿಂದ ಬಂದಿತ್ತಲ್ಲ, ಈ ಭಾರತೀಯ ಈ ವಿಜ್ಞಾನ ಇದೆಯಲ್ಲ, ಈ ವಿಜ್ಞಾನದ ಹಿಂದೆ ಈ ವೈರಲ್ ಆ್ಯಂಟಿಫಂಗಲ್ ಕ್ಯಾರೆಕ್ಟರ್ಸ್ ಇದೆಯಲ್ವಾ, ಇದನ್ನು ನೋಡಿಕೊಂಡು ಈ ಫಾರ್ಮಾ ಕಂಪನಿನವರು ಕೆಮ್ಮಿನ ಔಷಧಿಗಳಲ್ಲಿ ತುಳಸಿ ರಸವನ್ನು ಹಾಕಿದ್ದು. ಫಾರ್ಮಾ ಕಂಪನಿ ಫಸ್ಟ್ ಹಾಕಲಿಲ್ಲ, ಫಸ್ಟ್ ಹಾಕಿದ್ದು ತೀರ್ಥದಲ್ಲಿ ತುಳಸಿಯನ್ನು, ಪಚ್ಚ ಕರ್ಪೂರವನ್ನು. ಆದರೆ ದುರದೃಷ್ಟವಶಾತ್ ಈ ಯಾವ ಫಾರ್ಮಾ ಕಂಪನಿನೂ ಇದನ್ನು ಅಕ್ನಾಲೆಡ್ಜ್ ಮಾಡಲಿಲ್ಲ, ಕ್ರೆಡಿಟ್ ಕೊಡಲಿಲ್ಲ. ಅದನ್ನು ಬಿಟ್ಟಿದ್ದು ನಮ್ಮ ತಪ್ಪು. ಮೊದಲು ಇದನ್ನು ಪ್ರಾರಂಭ ಮಾಡಿದೆ ನಮ್ಮ ತೀರ್ಥದ ಮೂಲಕ. ಕೆಮ್ಮು ಬರಲ್ಲ, ನೆಗಡಿ ಬರಲ್ಲ, ಆರೋಗ್ಯಕ್ಕೆ ಅತ್ಯಂತ ಶುದ್ಧವಾದದ್ದು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.